ಪುತ್ರನಿಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಸ್ವಪಕ್ಷದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಮಾಜಿ ಡಿಸಿಎಂ ಈಶ್ವರಪ್ಪ. ಇದೀಗ ಶಿವಮೊಗ್ಗದಿಂದಲೇ ಬಂಡಾಯ ಸ್ಪರ್ಧಿಯಾಗಿ ಅಥವಾ ಪಕ್ಷೇತರ ಸ್ಪರ್ಧಿಯಾಗಿ ಕಂಟೆಸ್ಟ್ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈಶ್ವರಪ್ಪ ಅವರ ಮನವೊಲಿಕೆಗೆ ರಾಜ್ಯ ನಾಯಕರು ಕಸರತ್ತು ನಡೆಸ್ತಾ ಇದ್ದಾರೆ. ಅದೀಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಆರಗ ಜ್ಞಾನೇಂದ್ರ ಅವರ ಹೆಗಲಿಗೆ ಈ ಒಂದು ಸಂಧಾನದ ಹೊಣೆ ಹೊರಿಸಲಾಗಿದೆ. ಶಿವಮೊಗ್ಗಕ್ಕೆ ನಾಳೆ ಮೋದಿ ಅವರು ಬೇರೆ ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮೋದಿ ಕಾರ್ಯಕ್ರಮಕ್ಕೆ ಕೆಎಸ್ ಈಶ್ವರಪ್ಪ ಅವರು ಬರ್ತಾರಾ ಇಲ್ವಾ, ಅದೇ ಪ್ರಶ್ನೆ, ಅದೇ ಕುತೂಹಲ. ಈಗ ಈಶ್ವರಪ್ಪ ಅವರ ಮನವೊಲಿಸಿ ಮೋದಿ ಅವ್ರನ್ನ ಭೇಟಿ ಮಾಡಿಸೋಕ್ಕೆ ಪ್ಲಾನ್. ಅರ್ಗ ಜ್ಞಾನೇಂದ್ರ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ಈ ಹೊಣೆ ಹೊರಿಸಿದ್ದಾರೆ. ಬಿಜೆಪಿ ವಿರುದ್ಧವೇ ಕೆಎಸ್ ಈಶ್ವರಪ್ಪ ಬಂಡಾಯವನ್ನ ಎದ್ದಿದ್ದು, ಈಶ್ವರಪ್ಪ ಮನವೊಲಿಕೆಗೆ ರಾಜ್ಯ ನಾಯಕರು ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದ್ದಾರೆ. ಅದಕ್ಕೆ ಮಣಿತಾರ ಅಥವಾ ಯಾರು ಏನೇ ಹೇಳಿದ್ರು ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡೇ ತೀರ್ತೀನಿ ಅಂತ ಹೇಳಿರೋ ಈಶ್ವರಪ್ಪ ಅವರು ತಮ್ಮ ಮಾತಿಗೆ ಈಗಲೂ ಕೂಡ ಬದ್ಧರಾಗಿರ್ತಾರ, ಅಥವಾ ಎಲ್ಲವನ್ನ ಮರೆತು ನಾಳೆ ಮೋದಿ ಅವರ ಕಾರ್ಯಕ್ರಮಕ್ಕೆ ಭೇಟಿಯಾಗಿ ನಂತರ ಸಮಾಧಾನ ಆಗ್ತಾರ ಅನ್ನುವಂಥದ್ದೇ ಕುತೂಹಲ. ತಮ್ಮ ಪುತ್ರ ಕಾಂತೇಶ್ಗೆ ಹಾವೇರಿಲಿ ಟಿಕೆಟ್ ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಈಶ್ವರಪ್ಪ ಅವರಿಗೆ ನಿಜಕ್ಕೂ ಅಸಮಾಧಾನ ಮಾತ್ರ ಅಲ್ಲ, ಕೋಪ ಕೂಡ, ನಿಗಿನಿಗಿ ಅನ್ನುವಂತಹ ಕೋಪ ಕೂಡ ಇದೆ. ಇದರ ನಡುವೆ ಯಡಿಯೂರಪ್ಪ ಅವರ ಮೇಲೆ ನೇರವಾಗಿ ವಾಗ್ದಾಳಿ ಕೂಡ ನಡೆಸಿದ್ರು. ಅವರ ಕುತಂತ್ರದಿಂದಲೇ ನನ್ನ ಮಗನಿಗೆ ಟಿಕೆಟ್ ಸಿಗ್ಲಿಲ್ಲ, ನನ್ನ ಮಗನಿಗೆ ಸಿಗ್ಬೇಕಾಗಿರೋ ಟಿಕೆಟ್ನ ಬೇಡ, ನಾನು ನಿಂತ್ಕೊಳ್ಳಲ್ಲ ಅಂದ್ರು ಬೊಮ್ಮಾಯಿ ಅವರಿಗೆ ಕೊಟ್ಬಿಟ್ರು, ಅವ್ರು ಪಾಲ್ ಮಾಡಿದ್ರು ಅನ್ನೋ ಕೋಪದಲ್ಲಿರೋ ಈಶ್ವರಪ್ಪ ಅವರ ಸಮಾಧಾನವನ್ನ ಬಿಜೆಪಿ ನಾಯಕರು ಹೇಗೆ ಮಾಡ್ತಾರೆ ಅನ್ನುವಂಥದ್ದೇ ಪ್ರಶ್ನೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನೆ ಕಲಬುರಗಿಯಲ್ಲಿ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದ ಮೋದಿ ಅವರು ನಾಳೆ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಈಶ್ವರಪ್ಪ ಅವರು ಭೇಟಿ ಆಗ್ತಾರಾ ಮೋದಿ ಅವ್ರನ್ನ ಅಥವಾ ಇಲ್ವಾ, ಇದೇ ಪ್ರಶ್ನೆ.